ಕಿಚ್ಚ ಸುದೀಪ್ ಅವರ ಬರ್ತ್ಡೇ ಪ್ರಯುಕ್ತ ಇವತ್ತು ರಾಜ್ಯದ ನಾನಾ ಭಾಗಗಳಿಂದ ಅಭಿಮಾನಿಗಳು ಬಂದಿರುವಂಥದ್ದು. ಈಗಷ್ಟೇ ಕಿಚ್ಚ ಸುದೀಪ್ ಅವರು ವೇದಿಕೆ ಮೇಲೆ ನಿಂತು ಅಭಿಮಾನಿಗಳ ಪರವಾಗಿ ಒಂದಷ್ಟು ವಿಚಾರಗಳನ್ನು ಮಾತಾಡಿದ್ರು. ಸೊ ಸದ್ಯಕ್ಕೆ ಸುದೀಪ್ ಅವ್ರನ್ನ ಕಣ್ತುಂಬ ನೋಡ್ಕೊಂಡಂಥ ಅಭಿಮಾನಿಗಳು ನಮ್ಮ ಜೊತೆಗಿದ್ದರೆ ಮಾತಾಡ್ಸೋಣ. ಮೇಡಮ್ ನಮಸ್ತೆ, ಯಾವೂರಿಂದ ಬಂದಿರುವಂಥದ್ದು? ಸರ್, ನಮ್ಮದು ಬೇಸಿಕಲಿ ಚಿತ್ರದುರ್ಗ. ನಾನು ಚಿತ್ರದುರ್ಗದಿಂದ ಬಂದಿರೋದು. ತುಂಬ ಖುಷಿ ಆಗ್ತಿದೆ. ಬಾಸ್ನ ಹತ್ರದಿಂದ ನೋಡಿ ಅಂತೂ ಫುಲ್ ಹಬ್ಬ ಅಂತಲೇ ಅನ್ಬೋದು. ದಸರಾ, ದೀಪಾವಳಿ, ಯುಗಾದಿ ಯಾವ ಥರನೋ ಇವರು ಹುಟ್ಟಿದ ಹಬ್ಬನೋ ಅದೇ ಥರ ನೋಡಿ ಎಷ್ಟೆಲ್ಲ ಅಭಿಮಾನಿಗಳನ್ನು ಪಡ್ಕೊಂಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ಅವ್ರ ಸ್ಟೈಲ್ ಆಗಿರ್ಬೋದು, ಅವ್ರ ಮಾತಾಡೋ ಡೈಲಾಗ್ ಆಗಿರ್ಬೋದು ಮೂವಿನಲ್ಲಿ, ಹಾಗೆ ಡ್ಯಾನ್ಸ್ ಆಗಿರ್ಬೋದು, ಅವ್ರ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಾರಲ್ಲ, ಅವ್ರದ್ದು ಎಲ್ಲ ಪ್ರತಿಯೊಂದೂ ನಾನು ಫುಲ್ ಫ್ಯಾನು. ಬಿಗ್ ಬಾಸ್ ನೋಡ್ತಾ ಇದ್ದ ಕಾರಣನೇ ಕಿಚ್ಚ ಸುದೀಪ್ ಸರು. ಒಂದು ಸೆಕೆಂಡ್, ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲೆಲ್ಲ ಕೇಕ್ ಕಟ್ ಮಾಡಿದ್ರು, ನಾವು ಕೂಡ ಕೇಕ್ ಎಲ್ಲ ತಿಂದ್ವಿ. ಅವ್ರನ್ನ ಹತ್ರದಿಂದ ನೋಡಿ ಫುಲ್ ಖುಷಿ ಆಗೋಗ್ಬಿಡ್ತು. ಮತ್ತು ಅವ್ರಿಗೆ 28 ವರ್ಷ ತುಂಬ, ಇವಾಗ 29 ವರ್ಷ. ಅವರಿಗೆ ಮುಂದಿನ ಪ್ರಾಜೆಕ್ಟ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮಾತನಾಡ್ತಾ ಅವರ ಬರ್ತ್ಡೇ ಬಗ್ಗೆ ಹೇಳೋಕ್ಕಿಂತ ಹೆಚ್ಚಾಗಿ ಅಭಿಮಾನಿಗಳ ಬಗ್ಗೆ ಜಾಸ್ತಿ ಹೇಳಿದರು. ಯಾಕಂದರೆ ಅಭಿಮಾನಿಗಳು ಒಳ್ಳೆಯವರಿಂದ ನಾನು ಅದೇ ಥರ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಿರೋದ್ರಿಂದ ಇಲ್ಲಿ ತನಕ ಬೆಳೆದಿರುವಂಥದ್ದು ಅಂತ. ಹೌದು ಸರ್, ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಹೇಗೆ ಹೇಳಿ ಅಪ್ಪು ಸರು, ರಾಜ್ಕುಮಾರ್ ಅಪ್ಪಾಜಿ ಹೇಗೆ ಹೇಳಿದ್ರು ಹಾಗೆಯೇ ಅಭಿಮಾನಿಗಳಿಂದನೇ ಪ್ರತಿಯೊಂದೂ ಆಗೋಕ್ಕೆ ಸಾಧ್ಯ. ಒಂದು ಮೂವಿ ಸಕ್ಸಸ್ ಕಾಣಬೇಕು ಅಂತಂದ್ರೆ ಅದಕ್ಕೆ ಅಭಿಮಾನಿಗಳೇ ಕಾರಣ. ಇಲ್ಲೆಲ್ಲ ಪ್ರತಿಯೊಬ್ಬರು ಕೂಡ ಅವ್ರ ಅಭಿಮಾನಿಗಳು ರಾತ್ರಿಯಿಂದ ಬೆಳಗಿನ ಜಾವದಿಂದ ಬೆಳಿಗ್ಗೆಯಿಂದೆಲ್ಲ ಬಂದಿದ್ದಾರೆ. ನಾನು ಕೂಡ 7 o'clock ಬಂದೆ. ಅವಾಗ ನೋಡಿದ್ರೆ ತುಂಬ ಜನ, ಸಾವಿರಾರು ಜನ, ಎಷ್ಟೊಂದು ಜನ ಬಂದಿದ್ರು. ನೋಡಿದಾಗ ನಾವು ಇಲ್ಲೆಲ್ಲ ಫುಲ್ಲು ಅವ್ರ ಫ್ಯಾನ್ಸ್ನೆಲ್ಲ ನೋಡಿ ನಾವು ಅವರೊಳಗೆ ನಾವು ಒಬ್ಬರು ಫ್ಯಾನ್ಸ್ ಆಗಿಬಿಟ್ಟು ಸರ್ಗೆ ವಿಶ್ ಮಾಡಿದ್ವಿ. ನಾನು ಕೂಡ ಹಿಂಗೆ ಹಾರ್ಟಿಂಗ್ ಅಂದೆ, ಅವರು ಕೂಡ ಹಾಯ್ ಅಂತೆಲ್ಲ ಅಂದರು. ಖುಷಿ ಆಯಿತು, ಅದರಿಂದ ನೋಡಿ ತುಂಬ ಖುಷಿ ಆಯಿತು ಸರ್. ನೀವು ಎಲ್ಲಿಂದ ಬಂದಿರೋದು? ಬಾಗಲಕೋಟೆಯಿಂದ ಬಂದ್ಬಂದಿದ್ದೀವಿ ಸರ್. ಬಾಗಲಕೋಟೆಯಿಂದ ನಮ್ಮ ಸುದೀಪ್ ಸರ್ ನೋಡ್ಬೇಕು ತುಂಬ ಆಸೆ ಬಿಟ್ಟಿದೆ. ಯಾವಾಗ ಮ್ಯಾಕ್ಸಿ ಇದ್ರು ಯಾವ್ದು ಮ್ಯಾಕ್ಸಿಮಮ್ ಅವ್ರು ಸರ್, ಕರ್ನಾಟಕ ಕೋಟಿಗೊಬ್ಬರು ನಮ್ಮ ಸುದೀಪ್. ಅವ್ರಂದ್ರೆ ತುಂಬ ಪ್ರಾಣಿ ಸರ್, ಅವ್ರಿಗೋಸ್ಕರ ನಮಗೋಸ್ಕರ ಹೊಟ್ಟೆ ತುಂಬ ಊಟ ಮಾಡಿಸ್ತಾರೆ, ಅಷ್ಟೇ ಬ್ಲಡ್ಡನ್ನು ಕೊಡ್ತಾರೆ ಸರ್. ಅವ್ರಿಗೋಸ್ಕರ ಇನ್ನೂ ಏನೇನು ಮಾಡೋಕೆ ಎಲ್ಲ ಸಾಧ್ಯ ಸರ್. ಅದಕ್ಕೆ ನಮ್ಗೆ ಖುಷಿ ಪಡ್ತಿದ್ದೀವಿ ಸರ್, ತುಂಬ ಖುಷಿ ಆಗ್ತಿದೆ ನಮ್ಮ ಸುದೀಪ್ ಸಾಂಗ್ ನೋಡಿದ್ರ ಅಂತ. ಫುಲ್ ಖುಷಿ ಆಗ್ತದೆ ಸರ್, ತುಂಬ ಸೂಪರ್ ಆಗಿದೆ, ಸೂಪರ್ ಡೂಪರ್ ಅಷ್ಟೇ. ವೇದಿಕೆ ಮೇಲೆ ನಿಂತ್ಕೊಂಡು ನಿಮ್ಮ ಬಗ್ಗೆ ಜಾಸ್ತಿ ಮಾತಾಡ್ತಿದ್ರು ಅಭಿಮಾನಿಗಳ ಬಗ್ಗೆ. ಸರ್, ಅದಕ್ಕೆ ದೇವ್ರು ಸರ್, ಅವ್ರು ನಾವು ಎಲ್ಲಿರ್ತೇವೆ ಸರ್, ಅವ್ರ ದೇವ್ರು ಎಲ್ಲಿರ್ತಾರೆ, ಅದಕ್ಕೆ ದೇವ್ರಿಂದನೇ ನಾವು ಅಂತ ಅಂದು ಹೇಳ್ತಾ ಇಷ್ಟಪಡ್ತೀನಿ ಸರ್. ನಾವು ಸರ್, ನಾವು ಬಿಜಾಪುರದಿಂದ ಬಂದಿರೋ ಸರ್. ಸುದೀಪ್ ಸರ್ನ ನೋಡಿ ತುಂಬ ಖುಷಿ ಆಯ್ತು ಸರ್. ಲೈವಾಗಿ ತುಂಬ ವರ್ಷದಿಂದ ಲೈವಾಗಿ ನೋಡ್ಬೇಕು ಅನ್ನೋದು ಆಸೆ ಇತ್ತು ಸರ್, ಇವತ್ತು ಅದು ಈಡೇರಿತ್ತು ಸರ್. ಮತ್ತು ಅಭಿಮಾನಿಗಳಿಗೆ ಒಂದು ಒಳ್ಳೆ ಗಾಡ್ ಅಂತಾನೆ ಹೇಳ್ಬೋದು ಸರ್. ಅವರು ತುಂಬ ಒಳ್ಳೆ ಇರ್ತಾರೆ ಸರ್, ಅಲ್ಲಿ ದೇವ್ರು ಇರ್ತಾರೆ, ಹಿಂದೆಂದಕ್ಕೆ ಅವ್ರದ್ದು ಆಶೀರ್ವಾದ ಇದ್ದೇ ಇರ್ತಾರೆ ಸರ್. ನಡಕ್ಕೆ ಜನ ಸರ್ ಇವ್ರಿಗೆ ತುಂಬ ಪ್ರೀತಿಯಿಂದ ಇದು ಮಾಡ್ಕೋತಾರೆ ಸರ್. ನಾನು ಭಾಳ ವರ್ಷ ತುಂಬ ವರ್ಷದಿಂದ ನೋಡಬೇಕು ಲೈವಾಗಿ ಅಂದ್ಕೊಂಡಿದ್ದೆ, ಇವತ್ತು ತುಂಬ ಖುಷಿ ಆಯ್ತು ಸರ್. ಮ್ಯಾಕ್ಸ್ ವೇಟಿಂಗ್ ಫಾರ್ ಮ್ಯಾಕ್ಸ್ ಮೂವಿ ಸರ್. ಎಲ್ಲ ರಂಗಭಾಷಾ ಅಪ್ಡೇಟ್ ಕೂಡ ಒಟ್ಟಿಗೆ ಕೊಟ್ಟಿದ್ದಾರೆ. ಹಾಂ ಸರ್, ಅದನ್ನು ಕೊಟ್ಟಿದ್ದಾರೆ ಸರ್, ಅದನ್ನು ನೋಡಿ ತುಂಬ ಖುಷಿ ಆಯ್ತು ಸರ್. ಮತ್ತು ನಮ್ಮ ಕಡೆ ಬಿಜಾಪುರದಿಂದ ತುಂಬ ಜನ ಬಂದಿದ್ದಾರೆ ಸರ್, ನಾನೊಬ್ಬನೇ ಅಲ್ಲ, ತುಂಬ ಬಿಜಾಪುರ ಬಾಗಲಕೋಟೆ ಹುಬ್ಳಿಯಿಂದನೂ ಬಂದಿದ್ದಾರೆ ಸರ್. ಸರ್ ಹೇಳಿ. ಸರ್ ನಮಸ್ತೆ. ಮೊದಲನೇದಾಗಿ ನಮ್ಮ ಕಿಚ್ಚ ಸುದೀಪಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯುಷು ಆರೋಗ್ಯ ಎಲ್ಲ ಕರುಣಿಸಲಿ ಅಂತೇಳಿ ಕೇಳ್ಕೊತೀವಿ. ಮತ್ತು ಅಣ್ಣನ ಸಲುವಾಗಿ ಒಂದು ಕವಿತೆನ ಹೇಳ್ತೀನಿ ನಾನು. ಕತ್ತಲಿಗೆ ಬಂತು ಬೆಳಕಿನ ದೀಪ, ಕತ್ತಲಿಗೆ ಬಂತು ಬೆಳಕಿನ ದೀಪ, ಅಭಿಮಾನಿಗಳ ನಂದಾದೀಪ ಅದುವೇ ನಮ್ಮ ಕಿಚ್ಚ ಸುದೀಪ. ಅವರಿಗೆ ಆಯುಷು ಆರೋಗ್ಯ ಕೊಡಲಿ ಭಗವಂತ. ಮತ್ತು ಹೆಚ್ಚು ಹೆಚ್ಚಿನ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಲಿ. ಮತ್ತು ಅವರಿಂದ ಇನ್ಸ್ಪಿರೇಷನ್ ಆಗುವಂಥದ್ದು ನಾವು ಕೂಡ ಇದೆ. ಅವ್ರನ್ನ ರೋಲ್ ಮಾಡಲಾಗಿ ಇಟ್ಕೊಂಡು ನಾವು ಜೀವನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ಅವ್ರು ಸ್ಫೂರ್ತಿಯಾಗಿದ್ದಾರೆ ನಮಗೆ, ಒಳ್ಳೊಳ್ಳೆ ಅಭಿನಯಿಸಲಿ, ಒಳ್ಳೊಳ್ಳೆ ಚಿತ್ರಗಳನ್ನ ಕೊಡಲಿ. ಮತ್ತು ನಮ್ಮಂಥ ಅಭಿಮಾನಿಗಳಿಗೆ ಯಾವತ್ತೂ ಕೂಡ ಅವ್ರ ಆಶೀರ್ವಾದನೂ ಕೂಡ ನಮಗಿರಲಿ, ನಮ್ಮ ಆರೈಕೆ ಅವ್ರಿಗಿರಲಿ ಸದಾ ಅಂತೇಳಿ. ಹ್ಯಾಪಿ ಬರ್ಡೇ ಒನ್ ಸೆಕೆಂಡ್ ಕಿಚ್ಚ ಸುದೀಪಣ. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ಕಿಚ್ಚ ಬಾಸ್. ಮ್ಯಾಕ್ಸ್ ಫಿಲಮ್ ಗ್ರ್ಯಾಂಡಾಗಿ ಒಳ್ಳಿ ಅಂತ ವೆಯ್ಟ್ ಮಾಡ್ತಿದ್ವಿ, ಫುಲ್ ವೇಟಿಂಗ್ ಮಾಡ್ತಿದ್ವಿ. ಆಫ್ಟರ್ ಲಾಂಗ್ ಟೈಮ್ ಬಿಗ್ ಸ್ಕ್ರೀನಲ್ಲಿ ನೋಡೋಕ್ಕೆ ತುಂಬ ವೆಯ್ಟ್ ಮಾಡ್ತಿದ್ವಿ ಅಭಿಮಾನಿಗಳು. ಅಲ್ಲ, ನಾನು ಗುಲ್ಬರ್ಗಾದಿಂದ ಬಂದಿದ್ದೀನಿ ಬಾಸ್ನ ಮೀಟ್ ಆಗೋಕ್ಕೆ. ನಿನ್ನೆನೇ ಬಂದಿದ್ದೀನಿ, ನಿನ್ನೆ ಬೆಳಿಗ್ಗೆ ಬಂದೆ ಬಾಸ್ ಮನೆ ಹತ್ರ ವೇಟ್ ಮಾಡಿದೆ, ಅಲ್ಲೂ ಸಿಗಲಿಲ್ಲ ಬಾಸು. ಇಲ್ಲೇ ಆಯಿತು ದೇವ್ರ ದರ್ಶನ, ಇಲ್ಲೇ ಆಯಿತು ಬಾಸ್ದು. ಖುಷಿ ಆಯ್ತಾ? ಖುಷಿ. ಅದರಲ್ಲಿ ಬಿಲ್ಲರಂಗ ಭಾಷೆದು ಅಪ್ಡೇಟ್ ಬಿಟ್ಟವ್ರೆ ಬಾಸು, ಫುಲ್ಲು ಮಸ್ತಾಗೈತೆ. ಎಲ್ಲ ಕನ್ನಡ ಇಂಡಸ್ಟ್ರಿ ರೆಕಾರ್ಡ್ ಮರಿಬೇಕು. ಜೈ ಕಿಚ್ಚ ಬಾಸ್, ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಎಸ್, ಇದಿಷ್ಟು ಅಭಿಮಾನಿಗಳ ಮಾತು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.